ನಮಸ್ತೆ ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನಲ್ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ದಾರೆ ಸೊ ನೀವೇನಾದರೂ ಇದಕ್ಕೆ ಅಪ್ಲಿಕೇಶನ್ಸ್ನ ಹಾಕಬೇಕು ಅಂತಂದ್ರೆ ಕಡೆಯ ದಿನಾಂಕ ಯಾವುದು ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಇಲ್ಲ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂತಹ ಎಲ್ಲ ವಿಡಿಯೋಸ್ನ ನೋಡಬಹುದು ಸ್ನೇಹಿತರೆ ಈಗ ನೀವು ನೋಡ್ತಾ ಇರಬಹುದು ಇದು ಮುಖ್ಯ ನ್ಯಾಯಾಧೀಶರು ಹಾಗೂ ನೇಮಕಾತಿ ಪ್ರಾಧಿಕಾರ ಬೆಂಗಳೂರಿನ ಕೋರ್ಟ್ನಿಂದ ಬಂದಿರುವಂತಹ ಅಧಿಕೃತ ಅಫಿಷಿಯಲ್ ನೋಟಿಫಿಕೇಷನ್ ಆಗಿರುತ್ತೆ ಇಲ್ಲಿ ಖಾಲಿ ಇರುವಂತಹ ಆರು ಆದೇಶ ಜಾರಿಕಾರರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹದಿನೆಂಟನೇ ತಾರೀಕು ಅಕ್ಟೋಬರ್ ಒಳಗಡೆ ಅಪ್ಲಿಕೇಶನ್ಸ್ನ ಹಾಕಿ ಆನ್ಲೈನ್ ಮುಖಾಂತರ ಇಲ್ಲಿ ಕಾಣ್ತಾ ಇರುವಂತಹ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ಸ್ನ ಹಾಕಬೇಕಾಗುತ್ತೆ ಇದು ಒಂದು ನೇರ ನೇಮಕಾತಿ ಆಗಿರುತ್ತೆ ಯಾವುದೇ ರೀತಿಯ ಪರೀಕ್ಷೆಗಳು ಇರ್ಬೋದಿಲ್ಲ ಸ್ನೇಹಿತರೆ ನಿಮಗೆ ನೇರ ನೇಮಕಾತಿಯಲ್ಲಿ ಅವರು ಜಸ್ಟ್ ಇಂಟರ್ವ್ಯೂನ ಮಾಡಿಬಿಟ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋತಾರೆ ಸೊ ನಿಮಗೆ ಯಾವ ಥರ ಅಪ್ಲಿಕೇಶನ್ ಫೀಸ್ ಇದೆ ಅಂತ ನೋಡೋದಾದರೆ ಸಾಮಾನ್ಯ ವರ್ಗ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದವರಿಗೆ ಎರಡು ನೂರು ರೂಪಾಯಿನ ಹೇಳಿದ್ದಾರೆ ಹಾಗೂ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ದೇ ಆರ್ ಎಕ್ಸಮ್ಟೆಡ್ ಫ್ರಮ್ ದ ಅಪ್ಲಿಕೇಶನ್ ಫೀಸ್ ಸೊ ಸ್ನೇಹಿತರೆ ನೀವೇನಾದರೂ ಅಪ್ಲಿಕೇಶನ್ಸ್ನ ಸಲ್ಲಿಸಿದ ಮೇಲೆ ಅರ್ಜಿಯಲ್ಲಿ ಸೂಚಿಸಿದಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಲೆಕ್ಟ್ ಪೇಜ್ನಲ್ಲಿ ನೆಟ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಮೂಲಕ ಪಾವತಿಸಬೇಕಾಗಿರುತ್ತೆ ಅಥವಾ ನೀವು ಚಲನ್ ಕೂಡ ತೆಗೆಸ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಚಲನನ್ನು ತೆಗೆಸಿ ಎರಡು ನೂರು ರೂಪಾಯಿನ ಪೇ ಮಾಡಿರಿ ಇಲ್ಲ ಆನ್ಲೈನ್ ಆದರೂ ಪೇ ಮಾಡಿರಿ ಮತ್ತು ಇದಕ್ಕೆ ವೇತನ ಸಿಗುವಂಥದ್ದನ್ನು ನೋಡೋದಾದರೆ ಎಷ್ಟು ಸ್ಯಾಲ್ರಿಯನ್ನು ಕೊಡ್ತಾರೆ ಅಂತ ನೋಡೋದಾದರೆ ನೋಡಿ ಸ್ಟಾರ್ಟಿಂಗೆ ನಿಮಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮೂವತ್ತೇಳು ಸಾವಿರದ ಒಂಬೈನೂರ ತನಕ ಸಿಗುವಂಥದ್ದು ಎಲ್ಲ ಪ್ಯಾಕೇಜ್ ಇರುತ್ತೆ ಅಂದರೆ ಈ ಥರ ಭತ್ತೆಗಳು ಕೂಡ ಒಳಗೊಂಡಿರುತ್ತೆ ಇಯರ್ಲಿ ಇನ್ಕ್ರಿಮೆಂಟ್ ಇರುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋಡ್ತಾ ಇರ್ಬೋದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹೀಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಮ ಸ್ಯಾಲ್ರಿ ಆ್ಯಂಡ್ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದರೆ ನೋಡಿ ಹತ್ತನೇ ತರಗತಿನ ಪಾಸ್ ಆದಂಥವರು ಇದಕ್ಕೆ ಅಪ್ಲಿಕೇಶನ್ಸ್ ತ ಹಾಕ್ಬೋದು ಆ್ಯಂಡ್ ಕನ್ನಡವನ್ನು ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬಂದರೆ ಸಾಕು ಕನ್ನಡದಲ್ಲಿ ನೀವು ತುಂಬ ಚೆನ್ನಾಗಿ ಓದ್ತೀರಾ ಬರಿತೀರಾ ಅಂದರೆ ಅಪ್ಲಿಕೇಶನ್ಸ್ನ ಹಾಕಿ ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು ಲೈಸೆನ್ಸ್ ಇದ್ದರೆ ನಿಮಗೇನಾದರೂ ವೆಹಿಕಲ್ ಲೈಸೆನ್ಸ್ ಇತ್ತು ಅಂತಂದರೆ ನಿಮಗೂ ಕೂಡ ಒಂದು ಪ್ರಿಫ್ರೆನ್ಸನ್ನು ಕೊಡ್ತಾರೆ ಸೊ ನೀವು ಟೆಂತ್ ಪಾಸಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಓದಬೇಕು ಬರೀಬೇಕು ಒಂದು ವೆಹಿಕಲ್ ಲೈಸೆನ್ಸ್ ಇರಬೇಕು ನಿಮ್ಮ ಹತ್ರ ಇಷ್ಟು ವಿದ್ಯಾರ್ಹತೆ ನಿಮ್ಮ ಹತ್ರ ಇತ್ತು ಅಂದರೆ ಆದಷ್ಟು ಬೇಗ ಎಸ್ ಎಸ್ ಎಲ್ ಸಿ ಮೇಲೆ ಅಪ್ಲಿಕೇಶನ್ಸ್ನ ಹಾಕಿ ಎರಡು ನೂರು ರೂಪಾಯಿ ನೀವು ಜನರಲ್ ಕ್ಯಾಟಗರಿ ಟು ತ್ರೀ ಯಾವುದು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಆದವ್ರೆ ಇನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಆದವ್ರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ನಿಮ್ಮ ಏಜ್ನ ನೋಡೋದಾದರೆ ನೋಡಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಹದಿನೆಂಟು ವರ್ಷ ಪೂರೈಸಿರಬೇಕು ಅಂತ ಹೇಳ್ತಿದ್ರೆ ಇವರು ಹದಿನೆಂಟನೇ ತಾರೀಕು ಹತ್ತನೇ ತಿಂಗಳು ಕಡೆಯ ದಿನಾಂಕ ಕೊಟ್ಟಿರೋದ್ರಿಂದ ಅಷ್ಟರ ಒಳಗಡೆ ನೀವು ಹದಿನೆಂಟನ್ನ ತುಂಬಿರಬೇಕು ಕಂಪ್ಲೀಟ್ ಆದಂಥವ್ರು ಮಾತ್ರ ಬರ್ತಾರೆ ಸಪೋಸ್ ಅವ್ರದ್ದು ಬರ್ತ್ ಡೇಟು ಹದಿನೆಂಟನೇ ತಾರೀಕು ಡಿಸೆಂಬರ್ ಆರ್ ನವೆಂಬರ್ ಹಿಂಗೆ ಏನಾದರೂ ಬಂತು ಅಂದರೆ ದೇ ಆರ್ ನಾಟ್ ಎಲಿಜಿಬಲ್ ಸೊ ಅಂದರೆ ಅವರ ಒಂದು ಕೌಂಟ್ ಡೌನ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಆ್ಯಂಡ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಗರಿಷ್ಠ ವಯೋಮಿತಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ದವರಿಗೆ ಮೂವತ್ತೆಂಟು ವರ್ಷ ಹೇಳಿದ್ದಾರೆ ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತು ವರ್ಷವನ್ನು ಗರಿಷ್ಠ ವಯೋಮಿತಿಯಾಗಿ ಮೀಸಲಿರಿಸಿರ್ತಾರೆ ಸೊ ನೋಡಿ ನಿಮ್ಮನ್ನು ಶ ಒಂದು ಸಂದರ್ಶನವನ್ನು ಮಾಡ್ತಾರೆ ಒನ್ ಇಷ್ಟು ಟು ಫೈವ್ನಲ್ಲಿ ಹತ್ತನೇ ತರಗತಿಯಲ್ಲಿ ತೆಗೆದುಕೊಂಡಂತಹ ಅಂಕಗಳನ್ನು ಒನ್ ಇಷ್ಟು ಟು ಟ್ವೆಂಟಿ ಫೈವ್ ಅನುಪಾತದಂತೆ ಹಾಗೂ ಸಂದರ್ಶನದಲ್ಲಿ ಒಂದು ಹತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಅದರ ಆಧಾರದ ಮೇಲೆ ನಿಮ್ಮನ್ನು ಅವರು ಆಯ್ಕೆ ಮಾಡ್ಕೋತಾರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ನಲ್ಲಿ ನೀವು ಏನು ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾದ್ರೆ ಸಲ್ಲಿಸದಾದಂತಹ ಅರ್ಜಿಯ ಪ್ರತಿಯನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಯಾವ ಕಾರಣಕ್ಕೂ ಕಳ್ಕೋಬೇಡಿ ಅದು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ಅದನ್ನ ಕೇಳೇ ಕೇಳ್ತಾರೆ ಸೊ ಅದು ಬೇಕಾಗುತ್ತೆ ಹಾಗೂ ನೀವೇನಾದರೂ ಅಲ್ಲಿ ಅಪ್ಲಿಕೇಶನ್ ಫೀಸ್ ಕಟ್ಟಿರ್ತಿರಲ್ವಾ ರಶೀದಿ ಪಾವತಿಸಿದ ಪ್ರತಿ ಅದನ್ನು ಕೇಳ್ತಾರೆ ಹತ್ತನೇ ತರಗತಿಯ ಅಂಕ ಕೇಳ್ತಾರೆ ನಿಮ್ಮ ಜನ್ಮ ದಿನಾಂಕವನ್ನು ದೃಢೀಕರಿಸಬೇಕು ಅಂತ ಅಂದರೆ ನಿಮ್ಮ ಜನ್ಮ ದಿನಾಂಕ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದಕ್ಕೋಸ್ಕರ ನಿಮ್ದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಟಿ ಸಿ ಆಗಿರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನ ಕೇಳ್ತಾರೆ ಹಾಗೂ ನೀವು ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ನಿಮ್ಮದೊಂದು ಒಂದು ಆಧಾರ್ ಕಾರ್ಡು ಅಥವಾ ವೋಟರ್ ಐ ಡಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಇಷ್ಟನ್ನು ತೆಗೆದುಕೊಂಡು ಹೋಗಬೇಕು ಆ್ಯಂಡ್ ಮೀಸಲಾತಿಯನ್ನು ಕೋರ್ತೀವಿ ನೀವು ಮೀಸಲಾತಿಯನ್ನು ಕೋರಿ ನಾವು ಅಪ್ಲಿಕೇಶನ್ಸ್ ಹಾಕಬೇಕಾದ್ರೇ ಅದನ್ನು ಕೂಡ ಒಂದು ತಗೋತೀವಿ ರಿಸರ್ವೇಷನ್ ಇದ್ದರೆ ಬೇಗ ಸಿಗುತ್ತೆ ಸೀಟ್ ಅನ್ನೋ ಒಂದು ರೀಸನ್ನಿಂದ ಕೋರ್ತೀರಾ ನೀವು ಜಾತಿ ಮೀಸಲಾತಿ ಕೋರ್ತೀರಾ ಅಂದರೆ ನಿಮ್ಮದು ಎಸ್ ಸಿ ಎಸ್ ಟಿ ಅವರು ಆಗಿದ್ದರೆ ನಮೂನೆ ಡಿನಲ್ಲಿ ಇರಬೇಕು ಇದೇ ನಮೂನೆಯಲ್ಲಿನೇ ನೀವು ಜಾತಿ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗಿರುತ್ತೆ ಆ್ಯಂಡ್ ಪ್ರವರ್ಗ ಒಂದಕ್ಕೆ ಸೇರಿದಂತಹ ಅಭ್ಯರ್ಥಿಗಳು ನಮೂನೆ ಇನಲ್ಲಿ ಅವರ ಅಂದರೆ ಆ ಫಾರ್ಮ್ಯಾಟಲ್ಲಿ ಇರಬೇಕು ಈ ಫಾರ್ಮೆಟಲ್ಲಿ ಪ್ರವರ್ಗ ಒಂದು ಒಂದು ಅಭ್ಯರ್ಥಿಗಳದ್ದು ಇರಬೇಕು ಆ್ಯಂಡ್ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ತ್ರೀ ಪಿಗೆ ಸೇರಿದಂಥ ಅಭ್ಯರ್ಥಿಗಳದು ಫಾರ್ಮ್ಯಾಟ್ ಎಫ್ ನಮೂನೆಗೆ ಕನ್ ಇಂಗ್ಲೀಷಲ್ಲಿ ಫಾರ್ಮ್ಯಾಟ್ ಅಂತೀವಿ ನಾವು ಸೊ ಈ ನಮೂನೆ ಎಫ್ನಲ್ಲಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಇರಬೇಕು ಅದು ತಹಶೀಲ್ದಾರರಿಂದ ಪಡೆದಂಥದ್ದಾಗಿರಬೇಕು ನೀವು ಅಪ್ಲಿಕೇಶನ್ಸ್ ಹಾಕುವ ಕಡೆಯ ದಿನಾಂಕಕ್ಕೆ ಅದು ಚಾಲ್ತಿಯಲ್ಲಿರಬೇಕು ನಂತರದಲ್ಲಿ ನೀವು ಮಾಡಿಸ್ಬೇಡಿ ನಿಮ್ಮ ಹತ್ರ ಇರುವಂಥದ್ದನ್ನು ನೋಡಿ ಇಲ್ಲ ಅಪ್ಲೈ ಮಾಡೋದಕ್ಕಿಂತ ಮುಂಚೆನಾದರೂ ರೆಡಿ ಮಾಡ್ಕೊಳ್ಳಿ ಆಯಿತಾ ಗ್ರಾಮೀಣ ಮೀಸಲಾತಿ ಕೋರ್ತೀರಾ ಅಂದರೂ ಕೂಡ ಹೌದು ನೀವು ಮೀಸಲಾತಿಯನ್ನು ಕೋರ್ತಾ ಇದ್ರಂದ್ರೆ ಮಾತ್ರ ತುಂಬ ಚೆನ್ನಾಗಿ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಬೇಕು ಅದಕ್ಕೆ ತಕ್ಕಂಥ ಫಾರ್ಮ್ಯಾಟ್ನಲ್ಲೇ ನೀವು ಬರೆಸ್ಬೇಕಾಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ತಗೊಳ್ತಾ ಇದ್ದಾರೆ ಆನ್ಲೈನ್ ಮೂಲಕ ಮಾಡಬೇಕಾದ್ರೆ ಮಾಹಿತಿಗಳನ್ನು ತಪ್ಪಾಗಿ ಬರಿಬೇಡಿ ಸರಿಯಾಗಿ ಬರೀರಿ ನೀವು ನಮೂದಿಸ್ತಿರ ಏನೇನು ನಮೂದಿಸ್ತಿರ್ತಿರೋ ಅಲ್ಲಿ ಏನು ಫಿಲ್ ಮಾಡಿರ್ತಿರೋ ಅವುಗಳನ್ನೆಲ್ಲ ನೀವು ಡಿ ವಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ನೀವು ಕೊಟ್ಟಿರುವಂತಹ ಎಲ್ಲ ಮಾಹಿತಿಗಳ ಪ್ರತಿಗಳನ್ನು ತೆಗೆದುಕೊಂಡು ಹೋಗಬೇಕು ನೀವು ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಅಡ್ರೆಸ್ ವ್ಯಾಲಿಡ್ ಆಗಿರಬೇಕು ನಿಮ್ಮ ಪ್ರತಿಯೊಂದು ಕನೆಕ್ಷನ್ನು ಕಾಂಟ್ಯಾಕ್ಟು ಕೂಡ ನಿಮ್ಮ ಮೊಬೈಲ್ ತ್ರೂ ನಡೀತಾ ಇರುತ್ತೆ ಏನೇ ಕ್ವೈರೀಸ್ ಇತ್ತು ಅಂದರೂ ಕೂಡ ನಿಮ್ಮ ಮೇಲಿಗೆ ಏನಾದರೂ ಕಳಿಸ್ತಿರ್ತಾರೆ ಸೊ ಹಾಗಾಗಿ ನಾನು ನೋಡಲಿಲ್ಲ ನನ್ನ ಮೆಸೇಜ್ ಬಂದಿಲ್ಲ ಅನ್ನಬೇಡಿ ಮೊಬೈಲ್ ನಂಬರ್ ಕರೆಕ್ಟಾಗಿ ಕೊಡಿ ಕಾಂಟ್ಯಾಕ್ಟಲ್ಲಿರಬೇಕಾಗಿರುತ್ತೆ ಮೇಲ್ ಅಡ್ರೆಸ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೀನಿ ಇದು ಇಷ್ಟ ಆದರೆ ಆದಷ್ಟು ಬೇಗ ಅಪ್ಲಿಕೇಶನ್ಸ್ನ ಹಾಕಿ ಸ್ನೇಹಿತರೆ ಆ್ಯಂಡ್ ಈ ಒಂದು ಮಾಹಿತಿ ಶುರುವಾಗದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು